ಹಲೋ ಫ್ರೆಂಡ್ಸ್, ನಾನು ಸುಪ್ರೀತಾ ಹೆಬ್ಬಾರ್. ವೆಲ್ಕಮ್ ಟು ಡ್ರೈವ್ ದ ಫೇಮ್. ನೋಯ್ಡಾದಲ್ಲಿ ನಡೀತಾ ಇದ್ದ ಆಟೋ ಎಕ್ಸ್ಪೋ 2023 ನಿನ್ನೆಗೆ ಮುಕ್ತಾಯ ಆಗಿದೆ. ಹಿಂದಿನ ವಿಡಿಯೋದಲ್ಲಿ ನಾವು ಎಕ್ಸ್ಪೋದಲ್ಲಿದ್ದ ಟಾಟಾ, ಹ್ಯುಂಡೈ ಹಾಗೂ ಕಿಯಾ ಕಾರುಗಳ ಪ್ರದರ್ಶನದ ಬಗ್ಗೆ ನೋಡಿದ್ವಿ. ಇವತ್ತು ಮಾರುತಿ ಸುಜುಕಿ, ಟೊಯೋಟಾ ಹಾಗೂ MG ಕಾರುಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಲ್ಲದೆ ಎಕ್ಸ್ಪೋದಲ್ಲಿ ಬೇರೇನು ವಿಶೇಷಗಳಿತ್ತು ಅನ್ನೋದನ್ನ ಕೂಡ ನೋಡೋಣ. ಇವತ್ತು ನಾವು ಮೊದಲಿಗೆ ಹೋಗ್ತಾ ಇರೋದು ಮಾರುತಿ ಸುಜುಕಿ ಗ್ಯಾಲರಿಗೆ. ಇಲ್ಲಿನ ಜನಸಾಗರ ನೋಡಿ. ಮೊದಲಿಗೆ ಇದರಲ್ಲಿ ಮಾರುತಿ ಸುಜುಕಿ ಬೊಲೆನೋ, ಮಾರುತಿ ಸಿಯಾಸ್ ಹಾಗೂ ಗ್ರ್ಯಾಂಡ್ ವಿಟಾರಾನ್ನು ಕೂಡ ಪ್ರದರ್ಶನ ಮಾಡಿ. ಭಾರತದಲ್ಲೇ ತಯಾರಾದ ಗ್ರ್ಯಾಂಡ್ ವಿಟಾರಾ ಈಗ ಲ್ಯಾಟಿನ್ ಅಮೆರಿಕಕ್ಕೂ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇದು ತಯಾರಾಗ್ತಾ ಇರೋದು ಕರ್ನಾಟಕದ ಬಿಡದಿಯಲ್ಲಿನ ಟೊಯೋಟಾ ಪ್ರೊಡಕ್ಷನ್ ಫೆಸಿಲಿಟಿಯಲ್ಲಿ. ಇದಲ್ಲದೆ XL6 SUV ಕೂಡ ಎಕ್ಸಿಬಿಟ್ ಮಾಡಲಾಗಿದೆ. ಜೊತೆಗೆ ಹೊಸ ಜನರೇಷನ್ನ ಮಾರುತಿ ಸ್ವಿಫ್ಟ್ ಹಾಗೂ ಎರ್ಟಿಗಾನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇದೇ ನೋಡಿ ಮಾರುತಿಯ ಪ್ರಮುಖ ಅಟ್ರಾಕ್ಷನ್, ಮಾರುತಿ ಜಿಮ್ನಿ ಆಫ್ ರೋಡರ್. ಇದನ್ನು ನೋಡೋದಕ್ಕೆ ಜನ ಮುಗಿಬೀಳ್ತಾ ಇದ್ರು. ಆಟೋ ಎಕ್ಸ್ಪೋದಲ್ಲಿ ಇದರ ಜೇಟಾ ಹಾಗೂ ಅಲ್ಫಾ ಎಂಬ ಎರಡು ವೇರಿಯಂಟ್ಗಳನ್ನು ಎಕ್ಸಿಬಿಟ್ ಮಾಡಲಾಗಿದೆ. ಎರಡು ಕೂಡ ಮ್ಯಾನ್ಯುವಲ್ ಹಾಗೂ ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಬರುತ್ತೆ. ನೋಡಿ, ಇದು ಗ್ರೇ ಕಲರ್ ಜಿಮ್ನಿ. ಇದು 15 ಇಂಚಿನ ಅಲಾಯ್ ಚಕ್ರಗಳು, ಹೆಡ್ಲ್ಯಾಂಪ್, ವಾಷರ್, ಫಾಗ್ ಲೈಟ್ಗಳು ಹಾಗೂ 9 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗಳು, ಕ್ರೂಸ್ ಕಂಟ್ರೋಲ್ನಂತಹ ಫೀಚರ್ಗಳನ್ನು ಒಳಗೊಂಡಿದೆ. ಇದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡೋಣ. ಇನ್ನೊಂದು ನೋಡಿ, ನಿಯಾನ್ ಹಾಗೂ ಬ್ಲ್ಯಾಕ್ ಕಲರ್ನ ಕಾರು. ಇದು ಹೆಚ್ಚು ಫೇಮಸ್ ಆಗಿರೋದು. ಇದರ ಬೂಟ್ ಸ್ಪೇಸ್ ಹಾಗೂ ಸೀಟಿಂಗ್ ಬಗ್ಗೆ ಈಗ ಒಂದು ಝಲಕ್ ನೋಡೋಣ. ಇದು ಮಾರುತಿಯ ಮತ್ತೊಂದು ಹೊಸ SUV ಫ್ರಾಂಕ್ಸ್. ಇದನ್ನ ಇದೇ ಎಕ್ಸ್ಪೋದಲ್ಲಿ ಅನ್ವೀಲ್ ಮಾಡಲಾಗಿದೆ. ಇದು ಬೊಲೆನಾ ಹಾಗೂ ಬ್ರೀಜಾ ಎರಡು ವಿನ್ಯಾಸಗಳನ್ನ ಒಳಗೊಂಡ ಸಬ್ SUV ಅಂತಾನೆ ಹೇಳ್ಬೋದು. ಇದು ಮಾರುತಿಯ ಸದ್ಯದ ಸ್ಟೈಲ್ ಸ್ಟೇಟ್ಮೆಂಟ್ ಕೂಡ ಆಗಿದೆ. ಈಗ ಮಾರುತಿ ಜಿಮ್ನಿ ಹಾಗೂ ಫ್ರಾಂಕ್ಸ್ನ ಗ್ರ್ಯಾಂಡ್ ಎಂಟ್ರಿನ ನೋಡೋಣ. ಮಾರುತಿ ಸುಜುಕಿಯ ಇನ್ನೊಂದು ಹೈಲೈಟ್ ಅಂದರೆ ಇದರ EVX ಎಲೆಕ್ಟ್ರಿಕ್ ಕಾನ್ಸೆಪ್ಟ್ ಕಾರು. ಈ ಮಿಡ್ ಸೈಜ್ ಎಲೆಕ್ಟ್ರಿಕ್ SUV 60 kW ಬ್ಯಾಟ್ರಿ ಪ್ಯಾಕ್ ಅನ್ನು ಹೊಂದಿದೆ ಹಾಗೂ 550 km ರೇಂಜ್ ನೀಡಬಲ್ಲದು ಅಂತ ಹೇಳಲಾಗ್ತಾ ಇದೆ. ಇದನ್ನು ಕೂಡ ಆಟೋ ಎಕ್ಸ್ಪೋದಲ್ಲಿ ಅನ್ವೀಲ್ ಮಾಡಲಾಗಿದೆ. ಇದರ ಪಕ್ಕದಲ್ಲೇ ಇರೋದು ಟೊಯೋಟಾ ಪೆವಿಲಿಯನ್. ಹೈಬ್ರಿಡ್ ವಾಹನಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇರೋ ಟೊಯೋಟಾ ಇಲ್ಲಿ ಹಾಫ್ ಓಪನ್ ಇರುವಂತಹ ಹೈಬ್ರಿಡ್ SUV ಪ್ರದರ್ಶನ ಮಾಡಿದೆ. ಈ ಇನೋವಾ ಹೈಕ್ರಾಸ್ ಕಾರ್ನಲ್ಲಿ ಹೈಬ್ರಿಡ್ ಕಾರ್ನ ಪವರ್ ಟ್ರೈನ್ ಹಾಗೂ ಸುರಕ್ಷಾ ಫೀಚರ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡಲಾಗಿದೆ. ಜೊತೆಗೆ ಟೊಯೋಟಾ ವೆಲ್ಫೇರ್ ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಕಾರನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಇದು ನೋಡಿ BZ4X. ಇದು ಟೊಯೋಟಾದ ಮೊದಲ ಎಲೆಕ್ಟ್ರಿಕ್ ವೆಹಿಕಲ್. ಇದನ್ನ ಈ ಆಟೋ ಎಕ್ಸ್ಪೋದಲ್ಲಿ ಶೋಕೇಸ್ ಮಾಡಲಾಗಿದೆ. ಆದರೆ ಇದನ್ನ ಭಾರತದಲ್ಲಿ ಲಾಂಚ್ ಮಾಡೋ ಬಗ್ಗೆ ಕಂಪನಿ ಇದುವರೆಗೂ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಜೊತೆಗೆ ಟೊಯೋಟಾ ಲ್ಯಾಂಡ್ ಕ್ರೂಸರ್, ಟೊಯೋಟಾ ಫಾರ್ಚುನರ್, ಇನೋವಾ ಹೈಕ್ರಾಸ್ನಂತಹ SUV ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಇನೋವಾ ಹೈಕ್ರಾಸ್ನ ಸೀಟಿಂಗ್ ಹಾಗೂ ಇಂಟೀರಿಯರ್ ನೋಡಲು ಅವಕಾಶ ಇದ್ದಿದ್ದರಿಂದ ಹಲವರು ಅದರ ಅನುಭವ ತಗೊಳ್ತಾ ಇದ್ರು. ಆಟೋ ಎಕ್ಸ್ಪೋದಲ್ಲಿದ್ದ ಇನ್ನೊಂದು ಪ್ರಮುಖ ಆಟೋಮೊಬೈಲ್ ಕಂಪನಿ ಅಂದರೆ MG ಮೋಟರ್ಸ್. MG ಮೋಟರ್ಸ್ ತನ್ನ EHS ಪ್ಲಗ್ಇನ್ ಹೈಬ್ರಿಡ್ ಅನ್ನು ಪ್ರದರ್ಶನ ಮಾಡಿತ್ತು. ಇದು 2024 ಫೆಬ್ರವರಿಯಲ್ಲಿ ಭಾರತದಲ್ಲಿ ಲಾಂಚ್ ಆಗೋ ನಿರೀಕ್ಷೆ ಇದೆ. ಇದರ ದರ ಸುಮಾರು 30 ಲಕ್ಷ ರೂಪಾಯಿ ಇರ್ಬೋದು ಅಂತ ಕೂಡ ನಿರೀಕ್ಷೆ ಮಾಡಲಾಗ್ತದೆ. ಇದರ ಪ್ಲಗ್ಇನ್ ಹೈಬ್ರಿಡ್ ವ್ಯವಸ್ಥೆಯಿಂದ ಇದು ಎಲೆಕ್ಟ್ರಿಕ್ ಪವರ್ನಲ್ಲಿ 50 km ಚಲಿಸಬಲ್ಲದು. ಇದು MG Hector ಫೇಸ್ ಲಿಫ್ಟ್. ಇದನ್ನು ಇದೇ ಆಟೋ ಎಕ್ಸ್ಪೋದಲ್ಲಿ ಲಾಂಚ್ ಮಾಡಲಾಗಿದೆ. ಇದು ADAS L2 ಸೌಲಭ್ಯ ಹೊಂದಿದ್ದು ಬ್ಲೂಟೂತ್, ಡಿಜಿಟಲ್ ಕೀ ಶೇರಿಂಗ್ ಹಾಗೂ ಸುಧಾರಿತ ಸೇಫ್ಟಿ ಹಾಗೂ ಲಕ್ಸುರಿ ಫೀಚರ್ಗಳನ್ನು ಒಳಗೊಂಡಿದೆ. ಇದರ ಬೆಲೆ 14.73 lakhs 21.73 ಅಂದರೆ 14 ಲಕ್ಷದಿಂದ 21 ಲಕ್ಷ ರೂಪಾಯಿಗಳವರೆಗೆ ಇರಲಿದೆ. ಇದು 5-seater SUV. ಜೊತೆಗೆ ಇದು ಫುಲ್ಲಿ ಎಲೆಕ್ಟ್ರಿಕ್ ಹ್ಯಾಚ್ ಪ್ಯಾಕ್ ಆಗಿರುವ MG4 ಅನ್ನು ಕೂಡ ಶೋಕೇಸ್ ಮಾಡಿದೆ. ಇದು 260 to 350 km ವರೆಗೆ ರೇಂಜ್ ನೀಡಲಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಆಸ್ಟ್ರೇಲಿಯಾದಿಂದ ತರಿಸಲಾಗಿದೆ. ಇನ್ನೊಂದು ವಿಶೇಷ ಅಂದ್ರೆ ಇದ MG5 ಎಲೆಕ್ಟ್ರಿಕ್ ಕಾರ್ನ ಪವರ್ನ ಬಳಸಿಕೊಂಡು ನೀವು ಅಡುಗೆ ಕೂಡ ಮಾಡ್ಕೋಬಹುದು. ಇದೊಂದು ಹೊಸ ಇನೋವೇಷನ್. ಆಟೋ ಎಕ್ಸ್ಪೋದಲ್ಲಿ ಇದರ ಡೆಮೋ ನೀಡಲಾಗಿತ್ತು.
ಅಷ್ಟೇ ಅಲ್ಲದೆ ಆಟೋ ಎಕ್ಸ್ಪೋಗೆ ಬಂದವ್ರಿಗೆ ಒಂದಷ್ಟು ಸೂಪರ್ ಕಾರ್ಗಳನ್ನು ನೋಡಿ ಆನಂದ ಪಡ್ಕೊಳ್ಳೋ ಅವಕಾಶ ಸಿಕ್ತು. ಆಟೋ ಕಾರ್ ಅವರು ಅರೇಂಜ್ ಮಾಡಿದಂತಹ ಸೂಪರ್ ಕಾರ್ಗಳನ್ನು ಸಾಕಷ್ಟು ಜನ ನೋಡಿ ಸಂತೋಷಪಟ್ಟರು. ಇದರ ಜೊತೆಗೆ ಒಂದಷ್ಟು ವಿಂಟೇಜ್ ಕಾರ್ಗಳನ್ನು ಕೂಡ ಎಕ್ಸಿಬಿಟ್ ಮಾಡಲಾಗಿತ್ತು. ಸೊ ಇದಾಗಿತ್ತು ಫ್ರೆಂಡ್ಸ್ ಆಟೋ ಎಕ್ಸ್ಪೋದ ಸಂಪೂರ್ಣ ಕವರೇಜ್. ನಿಮಗೆ ಈ ವಿಡಿಯೋಗಳು ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆದರೆ ಇದನ್ನ ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿದ್ದ ಕೆಲವೊಂದು ಕಾರ್ಗಳ ಬಗ್ಗೆ ಸಪರೇಟ್ ವಿಡಿಯೋಗಳನ್ನು ಮಾಡ್ತೀನಿ, ಆ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.